Vishalu! Vishalu! ಏನಾಯ್ತು? ಏನಿದು ವಿಶಾಲು? ಸ್ನಾನ ಮನೆಯಲ್ಲಿ ಹಂಡೆ ಕೊಳಗ ತಪ್ಪಲ ಯಾವ್ದ್ರಲ್ಲೂ ನೀರಿಲ್ಲ, ಏನ್ ಸ್ನಾನ ಮಾಡೋದು? ಬಾವಿಲ್ ನೀರಿದೆ. ಇದೆ ನನ್ನ ಪಿಂಡ, ನೀರಿದೆ, ಹಗ್ಗನೇ ಇಲ್ಲ ನೋಡು, ತುಂಡಾಗಿದೆ. ರಾತ್ರಿ ಹೊತ್ತು ಇಲಿ ಹೆಗ್ಗಣದ ಕಾಟ ಜಾಸ್ತಿ ಆಗಿದೆ. ಕಚ್ಚಿ ಕಚ್ಚಿ ಹಗ್ಗ ತುಂಡಾಗಿದೆ. ಇಲಿ ಪಾಷಾಣ ಬೇರೆ ಮುಗಿದೋಗಿದೆ. ಸ್ವಲ್ಪ ತಂದ್ಕೊಡಿ ಅಂತ ನಾನು ಅಷ್ಟು ದಿವಸದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ತಂದೇ ಇಲ್ಲ. ಈಗಲೇ ತಂದ್ಕೊಡ್ತೀನಿ, ನನಗೂ ಸ್ವಲ್ಪ ಬೆರೆಸ್ಕೊಟ್ಬಿಡು. ಅಯ್ಯಯ್ಯೋ, ಯಾಕೆ ಹೀಗೆಲ್ಲ ಮಾತಾಡ್ತೀರಿ? ಇವತ್ತು ಕಂಕಣದ ದಿವಸ ಅಂತೀರಿ, ಹೀಗೆಲ್ಲ ಕೆಟ್ಟ ಮಾತು ಆಡಬೇಡಿ. ಹಗ್ಗ ತುಂಡಾಯ್ತಲ್ಲ, ನೋಡಿಕೊಂಡು ಹೊಸ ಹಗ್ಗ ತರಬೇಕು ಅನ್ನೋ ಪರಿಜ್ಞಾನ ಬೇಡವಾ? ಈಗೇನು ನಾನು ಬಿಸಿಲು ಸ್ನಾನ ಮಾಡಲ? ಸ್ನಾನದ ಮನೆಗೆ ಹೋದ್ರೆ ಒಂದು ತೊಟ್ಟು ನೀರಿಲ್ಲ, ಬಾವಿಲಿ ನೀರಿದೆ, ಎತ್ತೋಕ್ ಹಗ್ಗ ಇಲ್ಲ, ಏನು ಬಡ್ಕೊಂಡು ಸಾಯ್ಲಿ ನಾನು? ಏನಾದರೂ ಮಾಡಿ, ದೇವಸ್ಥಾನದಲ್ಲಿ ಮುಹೂರ್ತ ಮೀರೋಗುತ್ತೆ, ಕಂಕಣ ನೀವೇ ಕಟ್ಟಬೇಕು. ಪಂಚಾಕ್ಷರಿ, ಪಂಚಾಕ್ಷರಿ, ಪಂಚಾಕ್ಷರಿ ಹೇಳಿಕೊಂಡಾಚಾರಿ. ಮುಹೂರ್ತ ಮೀರಿ ಹೋದ್ಮೇಲೆ ಕಂಕಣ ಕಟ್ಟೋದಕ್ಕಾಗಲ್ಲ. ಸಮಯದಲ್ಲಿ ಕಂಕಣ ಕಟ್ಟದೆ ಹೋದರೆ ಕಾರ್ಯ ಸಾಧನೆ ಆಗೋದಿಲ್ಲ. ಆರಂಭದಲ್ಲೇ ಸುಸೂತ್ರವಾಗಿಲ್ಲದೆ ಹೋದರೆ ಸಮಾರಂಭ ಗೋತ್ರ ಕಳ್ಕೊಂಡಂಗೆ. ಎಲ್ಲಯ್ಯ ವಿರೂಪಾಕ್ಷ ಶಾಸ್ತ್ರಿಗಳು? ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಕೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀ ಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರಾಪಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು, ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರಾಪಾತ್ ಸವಿಯಲು. ಅಪ್ಪ, ಇಷ್ಟೊತ್ತ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?